ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇಶ ಇದ್ರೆ ನಾವೆಲ್ಲ ಇರ್ತೀವಿ. ಹಾಗಾಗಿ ದೇಶಕ್ಕೋಸ್ಕರ ಚುನಾವಣೆ ನಡೆಯುವಂತ ಕೆಲಸಕ್ಕೆ ಇವತ್ತು ದೇಶದ ಜಗತ್ತಿನ ಅತ್ಯುತ್ತಮದ ನಾಯಕ ಅಂದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಬರ್ತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಜಗತ್ತಿನ ಅತ್ಯುತ್ತಮದ ನಾಯಕ ಅಂತ ಇವತ್ತು ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಇಂಥ ನಾಯಕರನ್ನ ನಾವು ಉಳಿಸ್ಕೊಳ್ಳೋ ಪರಿಸ್ಥಿತಿ ಇವತ್ತು. ಇವತ್ತು 10 ವರ್ಷ ಒಂದೇ ದಿನ ರಜಾ ತಗೊಳ್ದೇನೆ ಯಾವ ರೀತಿ ದೇವೇಗೌಡರನ್ನ ಕೆಲಸ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಕೆಲಸ ಮಾಡಿ ಇವತ್ತು ಇಡೀ ಜಗತ್ತಲ್ಲೇನೆ ಒಂದು ಅತ್ಯುತ್ತಮವಾದ ನಾಯಕ ಅನ್ಸ್ಕೊಂಡಂತ ನರೇಂದ್ರ ಮೋದಿ ಅವ್ರನ್ನ ಇವತ್ತು 365 ದಿನ 5 ವರ್ಷದಂತೆ ಒಂದೇ ಒಂದು ದಿನ ರಜಾ ತಗೊಳ್ದೇನೆ ನಮ್ಮ ಪರ ಕೆಲಸ ಮಾಡ್ತಿದ್ದಾರೆ. ನಮ್ಗೆ 12 ದಿನ ಇದೆ ಇನ್ನ ಬಾಕಿ, 10 ದಿನ ಇದೆ ಬಾಕಿ. 10 ದಿನದಲ್ಲಿ ನಾವು 2.5 ಗಂಟೆ ಕಾಲ ದೇಶಕ್ಕೋಸ್ಕರ, ದೇಶದ ಭದ್ರತೆಗೋಸ್ಕರ, ಎಲ್ಲಾ ವರ್ಗಕ್ಕೂ ನ್ಯಾಯ ಕೊಟ್ಟಂತ ಜಗತ್ತಿನಲ್ಲಿ ಅತ್ಯುತ್ತಮದ ನಾಯಕ ಅಂತ ಅನ್ಸ್ಕೊಂಡಂತ ನರೇಂದ್ರ ಮೋದಿ ಅವ್ರಿಗೋಸ್ಕರ 2 ಗಂಟೆ ಕಾಲ ನಾವು ಎತ್ತಿಡ್ದಿ ಬೂತ್ ಮಟ್ಟದಲ್ಲಿ ಎಲ್ಲಾ ಕಡೆ ಕ್ಯಾನ್ವಾಸ್ ಮಾಡಿದ್ರೆ 100 ಭಾಗ ನಾನು ಇವತ್ತು ಹೇಳ್ತಾ ಇದ್ದೀನಿ. ಬೇಲೂರು ತಾಲೂಕಲ್ಲಿ ಲಿಂಗೇಶ್ ಅಣ್ಣವರು ಮತ್ತೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು 30,000ಕ್ಕೂ ಹೆಚ್ಚು ನೀರು ಕೊಡುವಂತ ಕೆಲಸನ ಇವತ್ತು ಇಲ್ಲಾಗುತ್ತೆ. ಆ ಮತಗಳು ನರೇಂದ್ರ ಮೋದಿ ಅವರಿಗೆ ಮತ ಕೊಡುವಂತ ಕೆಲಸ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮತ ದೇಶಕ್ಕೋಸ್ಕರ ಮತ, ನಿಮ್ಮ ಮತ ನರೇಂದ್ರ ಮೋದಿ ಅವರಿಗೋಸ್ಕರ ಮತ, ನಿಮ್ಮ ಮತ ಎಚ್ ಡಿ ದೇವೇಗೌಡರಿಗೋಸ್ಕರ ಮತ ಅಂತ ಭಾವಿಸಿ ನೀವೆಲ್ಲರೂ ಕೂಡ ಸಂಘಟನೆ ಆಗಿ ಒಗ್ಗಟ್ಟಿನಿಂದ ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವರು ಕೇಳ್ತಾ ಇದ್ರು, ಕೆಲವರು ಭಾಗ ಕೇಳ್ತಾ ಇದ್ರು, ಸರ್ ಇಷ್ಟು ವರ್ಷ ಬಿಜೆಪಿಗೆ ಓಟ್ ಹಾಕೋ ಬಂದ್ಬಿಟ್ಟಿದೀವಿ ಹೆಂಗೆ ಜೆ ಡಿ ಎಸ್ ಹಾಕೋದು ಅಂತ. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ರು ಇಂಗೇಶ್ ಅಣ್ಣವರು, ನಾನು ಅದಕ್ಕೆ ಒಂದು ಹೊಸ ತಂತ್ರ ಹುಡುಕಿದೀವಿ ನಾವು. ಏನ್ ತಂತ್ರ ಏನು ಅಂದ್ರೆ, ನಮ್ಮ ಪಕ್ಷದ ಹೆಸರೇನು? ತಲೆ ಒತ್ತ ಮಹಿಳೆ. ಮಹಿಳೆಗೇನಾದ್ರು ಹೆಸರಿಟ್ಟಿದ್ವ ನಾವು? ಈ ಮೊನ್ನೆಯಿಂದ ಒಂದು ನಾಮಕರಣ ಮಾಡಿದೀವಿ, ತೆನೆ ಒತ್ತ ಮಹಿಳೆ ಹೆಸರನ್ನೇ ಕಮಲ ಅಂತ. ಹಾಗಾಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 26 ಏಪ್ರಿಲ್ ಏನ್ ಚುನಾವಣೆ ಬರ್ತಾ ಇದೆ, ದೇಶಕ್ಕೋಸ್ಕರ ಮತ ಆಗ್ತಾ ಇದ್ದೀನಿ ಅಂತ ಭಾವಿಸಿ ಕ್ರಮ ಸಂಖ್ಯೆ 2 ಏಪ್ರಿಲ್ 26 ತೆನೆ ಒತ್ತ ಮಹಿಳೆ ಗುರ್ತಿಗೆ ಇವತ್ತು ಮತ ಹಾಕೋ ಮುಖಾಂತರ ದೇಶಕ್ಕೋಸ್ಕರ ಮತ ಆಗ್ತೆ, ನನ್ನ ಸೇವೆನ ಸಲ್ಸೆ ಅಂತ ಕೆಲಸ ನಾ ಮಾಡಿದೆ ಅಂತ ಭಾವಿಸಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಭದ್ರತೆಗೆ ಒಂದು ಮತ ಆಗ್ತದೆ ಅಂತ ಭಾವಿಸಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲರೂ ಕಳಕಳಿಯುವ ಮನವಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದೇ ತರ ಇರ್ಲಿ. ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ದೇಶ ಇದ್ರೆ ನಾವೆಲ್ಲ ಇರ್ತೀವಿ. ಹಾಗಾಗಿ ದೇಶಕ್ಕೋಸ್ಕರ ಚುನಾವಣೆ ನಡೆಯುವಂತ ಕೆಲಸಕ್ಕೆ ಇವತ್ತು ದೇಶದ ಜಗತ್ತಿನ ಅತ್ಯುತ್ತಮದ ನಾಯಕ ಅಂದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಬರ್ತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಜಗತ್ತಿನ ಅತ್ಯುತ್ತಮದ ನಾಯಕ ಅಂತ ಇವತ್ತೆಲ್ಲ ಕಡೆ ಮಾತಾಡ್ತಿದ್ದಾರೆ. ಇಂಥ ನಾಯಕರನ್ನ ನಾವು ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಇವತ್ತು. ಇವತ್ತು 10 ವರ್ಷ ಒಂದೇ ದಿನ ರಜಾ ತಗೊಳ್ದೇನೆ ಯಾವ ರೀತಿ ದೇವೇಗೌಡರನ್ನ ಕೆಲಸ ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಕೆಲಸ ಮಾಡಿ ಇವತ್ತು ಇಡೀ ಜಗತ್ತಲ್ಲೇನೆ ಒಂದು ಅತ್ಯುತ್ತಮದ ನಾಯಕ ಅನ್ಸ್ಕೊಂಡಂತ ನರೇಂದ್ರ ಮೋದಿ ಅವ್ರನ್ನ ಇವತ್ತು 365 ದಿನ 5 ವರ್ಷದಂತೆ ಒಂದೇ ಒಂದು ದಿನ ರಜಾ ತಗೊಳ್ದೇನೆ ನಮ್ಮ ಪರ ಕೆಲಸ ಮಾಡ್ತಿದ್ದಾರೆ. ನಮ್ಗೆ 12 ದಿನ ಇದೆ ಇನ್ನ ಬಾಕಿ, 10 ದಿನ ಇದೆ ಬಾಕಿ. 10 ದಿನದಲ್ಲಿ ನಾವು 2.5 ಗಂಟೆ ಕಾಲ ದೇಶಕ್ಕೋಸ್ಕರ, ದೇಶದ ಭದ್ರತೆಗೋಸ್ಕರ, ಎಲ್ಲಾ ವರ್ಗಕ್ಕೂ ನ್ಯಾಯ ಕೊಟ್ಟಂತ ಜಗತ್ತಿನಲ್ಲಿ ಅತ್ಯುತ್ತಮದ ನಾಯಕ ಅಂತ ಅನ್ಸ್ಕೊಂಡಂತ ನರೇಂದ್ರ ಮೋದಿ ಅವ್ರಿಗೋಸ್ಕರ 2 ಗಂಟೆ ಕಾಲ ನಾವು ಎತ್ತಿಡ್ದಿ ಬೂತ್ ಮಟ್ಟದಲ್ಲಿ ಎಲ್ಲಾ ಕಡೆ ಕ್ಯಾನ್ವಾಸ್ ಮಾಡಿದ್ರೆ 100 ಭಾಗ ನಾನು ಇವತ್ತು ಹೇಳ್ತಾ ಇದ್ದೀನಿ. ಬೇಲೂರು ತಾಲೂಕಲ್ಲಿ ಲಿಂಗೇಶ್ ಅಣ್ಣವರು ಮತ್ತೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು 30,000ಕ್ಕೂ ಹೆಚ್ಚು ನೀರು ಕೊಡುವಂತ ಕೆಲಸನ ಇವತ್ತು ಇಲ್ಲಾಗುತ್ತೆ. ಆ ಮತಗಳು ನರೇಂದ್ರ ಮೋದಿ ಅವರಿಗೆ ಮತ ಕೊಡುವಂತ ಕೆಲಸ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮತ ದೇಶಕ್ಕೋಸ್ಕರ ಮತ, ನಿಮ್ಮ ಮತ ನರೇಂದ್ರ ಮೋದಿ ಅವರಿಗೋಸ್ಕರ ಮತ, ನಿಮ್ಮ ಮತ ಎಚ್ ಡಿ ದೇವೇಗೌಡರಿಗೋಸ್ಕರ ಮತ ಅಂತ ಭಾವಿಸಿ ನೀವೆಲ್ಲರೂ ಕೂಡ ಸಂಘಟನೆ ಆಗಿ ಒಗ್ಗಟ್ಟಿನಿಂದ ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವರು ಕೇಳ್ತಾ ಇದ್ರು, ಕೆಲವರು ಭಾಗ ಕೇಳ್ತಾ ಇದ್ರು, ಸರ್ ಇಷ್ಟು ವರ್ಷ ಬಿಜೆಪಿಗೆ ಓಟ್ ಹಾಕೋ ಬಂದ್ಬಿಟ್ಟಿದೀವಿ ಹೆಂಗೆ ಜೆ ಡಿ ಎಸ್ ಹಾಕೋದು ಅಂತ. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ರು ಇಂಗೇಶ್ ಅಣ್ಣವರು, ನಾನು ಅದಕ್ಕೆ ಒಂದು ಹೊಸ ತಂತ್ರ ಹುಡುಕಿದೀವಿ ನಾವು. ಏನ್ ತಂತ್ರ ಏನು ಅಂದ್ರೆ, ನಮ್ಮ ಪಕ್ಷದ ಹೆಸರೇನು? ತಲೆ ಒತ್ತ ಮಹಿಳೆ. ಮಹಿಳೆಗೇನಾದ್ರು ಹೆಸರಿಟ್ಟಿದ್ವ ನಾವು? ಈ ಮೊನ್ನೆಯಿಂದ ಒಂದು ನಾಮಕರಣ ಮಾಡಿದೀವಿ, ತೆನೆ ಒತ್ತ ಮಹಿಳೆ ಹೆಸರನ್ನೇ ಕಮಲ ಅಂತ. ಹಾಗಾಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 26 ಏಪ್ರಿಲ್ ಏನ್ ಚುನಾವಣೆ ಬರ್ತಾ ಇದೆ, ದೇಶಕ್ಕೋಸ್ಕರ ಮತ ಆಗ್ತಾ ಇದ್ದೀನಿ ಅಂತ ಭಾವಿಸಿ ಕ್ರಮ ಸಂಖ್ಯೆ 2 ಏಪ್ರಿಲ್ 26 ತನೆ ಒತ್ತ ಮಹಿಳೆ ಗುರ್ತಿಗೆ ಇವತ್ತು ಮತ ಹಾಕೋ ಮುಖಾಂತರ
ದೇಶಕ್ಕೋಸ್ಕರ ಮತ ಹಾಕ್ದೆ, ನನ್ನ ಸೇವೆನ ಸಲ್ಸ ಅಂತ ಕೆಲಸ ನಾ ಮಾಡಿದೆ ಅಂತ ಭಾವಿಸಿ, ಇವತ್ತು ನರೇಂದ್ರ ಮೋದಿ ಅವರಿಗೆ ಭದ್ರತೆಗೆ ಒಂದು ಮತ ಹಾಕ್ದೆ ಅಂತ ಭಾವಿಸಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲೆಲ್ಲರೂ ಕಳಕಳಿಯುವ ಮನವಿ ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದೇ ತರ ಇರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.